ರಾಮಚಂದ್ರ ಸೇರಿಕರ್ ಅಂತ ಸರ್ ರಾಮಚಂದ್ರ ಸೇರಿಕರ್ ಸೇರಿಕರ್ ತಾವು ಎಲ್ಲಿಯವರು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಸರ್ ನಂದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಸರ್ ಈ ಕಲಾಕೃತಿ ಏನನ್ನು ಸೂಚಿಸುತ್ತೆ ಸರ್ ಇದು ಈ ನಾಟಕಕ್ಕೆ ಸಂಬಂಧಪಟ್ಟಂಗೆ ಇದು ವೀರಗಲ್ಲು ಇಲ್ಲಿ ಪುಲಕೇಶಿ ಅವರನ್ನ ಸೇವ್ ಮಾಡಿರುವಂತ ಒಬ್ಬ ವೀರ ಯೋಧ ಇವನು ಮುಂದೆ ಪುಲಕೇಶಿ ಅವರು ಅವನ ವೀರಗಲ್ಲು ಸ್ಥಾಪನೆ ಮಾಡ್ತಾರೆ ಈ ಇವರ ಕುರಿತೆ ನಾಟಕ ಇರೋದು ಈಗ ಅವರ ಹೆಸರೇನು ಗಡಿ ಅಂಕ ಕುಡಿಮುದ್ದ ಅಂತ ಹೇಳಿ ಗಡಿ ಅಂಕ ಕುಡಿಮುದ್ದ ಗಡಿ ಅಂಕ ಅವನು ಬಿರುದು ಕುಡಿಮುದ್ದ ಅವನ ಹೆಸರು ಕುಡಿಮುದ್ದ ಅವನ ಹೆಸರು ಇತರ ಹಳೆ ವಿಚಾರಗಳನ್ನ ನಾಟಕಕ್ಕೆ ಅಳವಡಿಸ್ತಾ ಇದ್ದಾರಲ್ಲ ಈಗ ಹಳೆ ಎಲ್ಲ ಚಾಲುಕ್ಯರ ಇದು ಬದಾಮಿ ಚಾಲುಕ್ಯರ ಏನು ಥೀಮ್ ಇದೆ ಥೀಮ್ ಈ ಬರಿದೆ ಏನು ಥೀಮ್ ಅಲ್ಲ ಇವ್ರು ಮಾತಾಡಿ ಫಸ್ಟ್ ಇವ್ರು ಮುಗಿಸೋಣ ಸರ್ ಈಗ ಈ ನಾಟಕದಲ್ಲಿ ಮತ್ತೆ ತಮ್ಮ ಪಾತ್ರ ಏನು ಈ ನಾಟಕ ಸರ್ ನಾನು ರಂಗಸಜ್ಜಿಕೆ ಕೆಲಸಕ್ಕೆ ಬಂದಿರೋದು ಹಾಂ ಅದೇ ಅದೇ ನಿಮ್ಮ ಪಾತ್ರ ಅಂದ ಅದೇ ಹಾಂ ರಂಗಸಜ್ಜಿಕೆ ಈ ರಂಗಸಜ್ಜಿಕೆಯಲ್ಲಿ ತಮ್ಮ ವೃತ್ತಿಯ ಅನುಭವ ಮತ್ತು ತಮ್ಮ ಬಗ್ಗೆ ಹೇಳ್ಸಬಹುದು ಒಂದು ನಿಮಿಷದ ವಿರಾಮ ಸರ್ ಇದು ನಾನು 22 ವರ್ಷದಿಂದ ಈ ರಂಗಸಜ್ಜಿಕೆ ಮಾಡ್ತಾ ಇದ್ದೀನಿ ಅನುಭವ ಏನು ಸರ್ ಮಾಡ್ತಾ ಹೋಗಬೇಕು ಹ್ಞೂ ಅಷ್ಟೇ ಕೆಲಸ ಮಾಡ್ಬೇಕು ಅನ್ನೋದು ಹೇಳೋದ್ರಲ್ಲಿ ಏನಿಲ್ಲ ಈ ಕೆಲಸ ಮಾಡೋದೇ ಒಂದು ಖುಷಿ ನಮಗೆ ರಂಗಸಜ್ಜಿಕೆ ಅಥವಾ ನಾವು ಸಿನಿಮಾದಲ್ಲಿ ಆರ್ಟ್ ವರ್ಕ್ ಅಂತೀವಿ ಈ ಆರ್ಟ್ ವರ್ಕ್ ಇಡೀ ಒಂದು ಸಿನಿಮಾದ ಒಂದು ಆತ್ಮದಂತೆ ಕೆಲಸ ಮಾಡುತ್ತೆ ಅಥವಾ ನಾಟಕದ ಆತ್ಮದಂತೆ ಕೆಲಸ ಮಾಡುತ್ತೆ ಇಲ್ಲಿ ನೀವು ಒಂದು ನಾಟಕದ ಆತ್ಮವನ್ನು ಸೃಷ್ಟಿ ಮಾಡೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋತೀರ ಅದನ್ನು ಹೇಗೆ ಅದನ್ನು ರಿಸಲ್ಟ್ ತರ್ತೀರ ಸರ್ ರಂಗ ಇದು ನಾಟಕದ ವಸ್ತು ವಿಷಯ ಇಟ್ಕೊಂಡು ಹಾಂ ಅದ್ರ ಜೊತೆಗೆ ಸಪೋರ್ಟಿವ್ ಇದು ನೀವು ಹೇಳೋಷ್ಟು ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾಂ ಜೀವಕ್ಕೆ ಅಂತೇಳಿ ಇದು ನಟರಿಗೆ ಮತ್ತು ಕತೆಗೆ ಪೂರಕವಾಗಿ ಅದರ ಹಿಂದೆ ಕೆಲಸ ಮಾಡುತ್ತೆ ಅಷ್ಟೇ ಮೇನ್ ಕ್ಯಾರೆಕ್ಟರ್ ಇದು ತಗೊಳ್ಳಲ್ಲ ಇದು ಇದ್ದರೂ ಇಲ್ಲದೇ ಇದ್ದರೂ ನಟನ ಶಕ್ತಿಯಿಂದ ಅದು ಕಟ್ಬೋದು ನಾಟಕನ ಇದು ಇನ್ನಿಷ್ಟು ಮೆರಗು ಕೊಡಲಿ ಇನ್ನೊಂದು ಬಣ್ಣ ಕೊಡುತ್ತೆ ಅನ್ನೋದಕ್ಕೆ ಈ ರಂಗ ಸಜ್ಜಿಕೆ ನಾನು 21 ವಯಸ್ಸಿಂದ ಶುರು ಮಾಡಿದ್ದೀನಿ ಪೇಂಟಿಂಗ್ ವಿದ್ಯಾರ್ಥಿ ಆಗಿರೋದ್ರಿಂದ ಆ ಟೈಮಲ್ಲಿ ಈ ಥರದ್ದು ವರ್ಕ್ ಮಾಡೋಕ್ಕೆ ನನಗೆ ಇಷ್ಟ ಇತ್ತು ಆಮೇಲೆ ನಮ್ಮದೊಂದು ಸ್ವತಃ ತಂಡ ಇತ್ತು ಕಲಬುರಗಿಯಲ್ಲಿ ಆ ತಂಡದ ಜೊತೆಗೆ ನಾವೇ ಈ ಸೆಟ್ ವರ್ಕು ಎಲ್ಲ ಮಾಡ್ತಾ ಮಾಡ್ತಾ ಮುಂದೆ ಈ ಥರ ಹೊರಗಡೆ ಎಲ್ಲ ವರ್ಕ್ ಮಾಡೋಕ್ಕೆ ಶುರು ಎಷ್ಟು ವರ್ಷದ ಅನುಭವ ಸರ್ 22 ವರ್ಷ ಸರ್ 22 ವರ್ಷದಲ್ಲಿ ಎಷ್ಟು ನಾಟಕಗಳಿಗೆ ತಾವು ರಂಗಸಜ್ಜಿಕೆ ಮಾಡಿದ್ದೀರಿ ಸರ್ ಅದು ಲೆಕ್ಕ ಮಾಡಿಲ್ಲ ಸುಮಾರು 100-150 ಮೇಲೆ ಆಗಿರ್ಬೋದು ಹಾಂ ಹಾಂ 150 ನಾಟಕಗಳು ಮೀನಸಮ ಸಾಣೆಹಳ್ಳಿ ಅಭಿನಯ ತರಂಗ ರಂಗಾಯಣ ರಂಗಾಯಣದಲ್ಲಿ 6 ವರ್ಷ ನಾನು ಡಿಸೈನರ್ ಆಗಿ ವರ್ಕ್ ಮಾಡಿದ್ದೆ ರೀಸೆಂಟಾಗಿ 3 ತಿಂಗಳಿಂದ ಅಲ್ಲಿಂದ ಹೊರಗೆ ಇದ್ದೀನಿ ಧಾರವಾಡ ರಂಗಾಯಣದಲ್ಲಿ ಧಾರವಾಡ ಮೈಸೂರು ರಂಗಾಯಣ ಧಾರವಾಡ ಮೈಸೂರು ರಂಗಾಯಣ ಧಾರವಾಡದ ರಂಗಾಯಣದಲ್ಲಿದ್ದೆ ಮತ್ತು ಎಲ್ಲ ರಂಗಾಯಣಕ್ಕೂ ಕೆಲಸ ಮಾಡಿದ್ದೀನಿ ಮುಂಚೆನೆ ಬಟ್ ಒಂದು 6 ವರ್ಷ ನಾನು ಧಾರವಾಡ ರಂಗಾಯಣದಲ್ಲಿ ಇದ್ದೆ ಈಗ ಸಾಣೆಹಳ್ಳಿ ಕುರಿತು ಸಾಣೆಹಳ್ಳಿ ಒಂದು ಈ ನಾಟಕ ಶಾಲೆ ಮತ್ತು ಇಲ್ಲಿನ ಪ್ರಯೋಗ ಕುರಿತು ನಿಮ್ಮ ಅನುಭವ ಸರ್ ಇಲ್ಲಿ ನಾನು ಬರ್ತಾ ಶುರು ಮಾಡಿ ವರ್ಷ 14 ವರ್ಷ ಆಯಿತು ಒಂದು 8 ವರ್ಷದಿಂದ ಬಂದಿರಲಿಲ್ಲ ನಾನು ಅಲ್ಲಿ ಧಾರವಾಡ ರಂಗಾಯಣದಲ್ಲಿ ಇದ್ದಿದ್ದು ಈ ಥರದ್ದು ಎಲ್ಲ ಮಠಗಳು ಈ ಥರದ್ದು ಸೇವೆ ಪಡೆದ್ರೆ ರಂಗಭೂಮಿ ಸೇವೆ ಅದು ಅಪಾರವಾದದ್ದು ಸಾಣೆಹಳ್ಳಿದ್ದು ಒಂದು ಸಣ್ಣ ಹಳ್ಳಿಯಿಂದ ಎಲ್ಲಿಂದ ಎಲ್ಲಿಂದ ವಿದೇಶದಿಂದನೂ ಜನ ಬರೋದು ಮಾಡಿರೋ ಊರಿದು ಈ ಸ್ವಾಮಿಗಳಿಗಿರೋ ಆಸಕ್ತಿ ರಂಗಭೂಮಿಗೆ ಬೇರೆ ಸ್ವಾಮಿಗಳಿಗಿದ್ದರೂ ಭಾಳ ಇಂಪ್ರೂವ್ ಆಗುತ್ತೆ ಯಾಕಂದರೆ ಇದು ಸಮಾಜವನ್ನೇ ಬದಲಾಯಿಸುತ್ತೆ ಅನ್ನೋದೊಂದು ಇದಿದೆ ಬದಲಾಯಿಸಿ ಹೇಳೋದಲ್ಲ ಅದು ಬದಲಾಯಿಸುತ್ತೆ ರಂಗಭೂಮಿಗಿರೋ ಶಕ್ತಿನೇ ಅದು ಆ ಕೆಲಸ ಇಲ್ಲಿ ಸಾಣೆಹಳ್ಳಿಯಲ್ಲಿ ನಿರಂತರವಾಗಿ 25 ವರ್ಷದಿಂದ ನಡೀತಾ ಇದೆ ಇದು 25ನೇ ವರ್ಷ
ಮುಂದೂ ಇನ್ನೂ ಜೋರಾಗಿ ನಡೆಯುತ್ತೆ ಅನ್ನೋದು ಭರವಸೆ ಇದೆ. ಆಮೇಲೆ ಇನ್ನೂ ಈ ಥರದ್ದು ಎಷ್ಟೋ ಅನುದಾನ ತಗೊಂಡಿರೋ ಮಠಗಳಿದೆ, ಅವರು ಈ ಥರದ್ದು ರೂಢಿ ಮಾಡ್ಕೊಂಡ್ರೆ ಸಮಾಜಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಭಾಳ ಒಂದು ಇದ್ರ ಹೆಸರು ಆಗುತ್ತೆ ಅಂತ ನಮ್ಮ ಅನಿಸಿಕೆ. ನಾಟಕ ಸಂಸ್ಕೃತಿ ಅಥವಾ ಕಲಾ ಸಂಸ್ಕೃತಿ ನೀವು ಹೇಳಿದ್ರೆ ಮಠಮಾನ್ಯಗಳಿಂದ ಸಮಾಜ ತಲುಪಬೇಕು ಅಂತ, ಸಮಾಜಕ್ಕೆ ನಾವು ಮಠಗಳ ವಿದ್ಯಾಧ್ಯಾನ ಜೊತೆಗೆ ಈಗ ಕಲಾ ವಿದ್ಯೆಯನ್ನು ಕೊಡ್ತಾ ಇದ್ದೇವೆ. ಇದು ಸಾರ್ಥಕ ಆಗಬೇಕಾದ್ರೆ ಇನ್ನು ಯಾವ ರೀತಿ ನಾವು ಜನಕ್ಕೆ ತಲುಪಬೇಕು ಸರ್? ಹೆಚ್ಚಿನ ಒಳ್ಳೆ ಒಳ್ಳೆ ಪ್ರದರ್ಶನಗಳು ತಗೊಂಡು ಜನರ ಮಧ್ಯೆ ಹೋಗ್ಬೇಕು ಸರ್. ನಾವು ಅವಾಗಲೇ ಸಮಾಜಕ್ಕೆ ತಲುಪೋದು, ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಏನೋ ಲಾಭ ಇದೆ ಅನ್ನೋ ತಿಳ್ಕೊಳ್ಳೋ ಜನ ಜಾಸ್ತಿ ಇದೆ. ಈ ಪ್ರದರ್ಶನಗಳು ಜನರಿಗೆ ಅತಿ ಸುಲಭವಾಗಿ ತಲುಪುತ್ತೆ. ಹೆಚ್ಚು ಹೆಚ್ಚು ಪ್ರದರ್ಶನಗಳಾಗಬೇಕು. ಹಿಂದೆ ನಾಟಕ ಒಂದು ಪ್ರಮುಖ ಮಾಧ್ಯಮ ಆಗಿತ್ತು, ಸಿನಿಮಾ ಅಥವಾ ಬೇರೆ ಯಾವುದೇ ಮನೋರಂಜನೆ ಇಲ್ಲದೆ ಇದ್ದಾಗ. ಈಗ ರಂಗಭೂಮಿ ಮತ್ತು ನಾಟಕ ಪ್ರಯೋಗಗಳು ಅಸ್ತಿತ್ವದ ಬಗ್ಗೆ ನಿಮಗೇನನ್ಸುತ್ತೆ ಸರ್? ದೃಶ್ಯ ಮಾಧ್ಯಮ ಈ ಮೊಬೈಲ್ಗಳು ಇವು ಬಂದಾಗಿಂದ ದೃಶ್ಯ ಮಾಧ್ಯಮದಲ್ಲಿ ಸ್ವಲ್ಪ ಇದು ಆಗಿದೆ, ಒಂದು ಸಣ್ಣ ಕ್ರಾಂತಿ ಆಗುತ್ತೆ. ಈ ರಂಗಭೂಮಿ ಕಲೆ ಇದು ನೈಜ ಕಲೆ, ನೈಜ ಕಲೆ. ಒಬ್ಬ ನಟ ನೇರವಾಗಿ ಆಡಿಯನ್ಸ್ ಜೊತೆಗೆ ಇರ್ತಾನೆ, ನೇರವಾಗಿ ಇದು ಮಾಡ್ತಾನೆ. ಅದು ಯಾವುದೋ ಹಿಡಿದಿಟ್ಟಿರೋ ವಸ್ತು ಅಭಿರುಚಿಯಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಾಗ ಅವ್ರ ಕೈಗೆ ಎಟ್ಕೊಂಗಾಗಿದೆ. ಇದು ಪ್ರದರ್ಶನಗೊಳ್ಬೇಕಾದ್ರೆ ಒಂದು ಪ್ಲೇಸ್ ಬೇಕು, ಇಂಥದ್ದು ಜಾಗಕ್ಕೆ ಹೋಗ್ಬೇಕು. ಇದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅನ್ನೋಗೋಸ್ಕರ ಸ್ವಲ್ಪ ಇದು ಆಗಿದೆ, ಹಿನ್ನಡೆ ಆಗಿದೆ. ಬಿಟ್ಟರೆ ಇದ್ರದ್ದೇ ಬೇಕಾದ ಆಡಿಯನ್ಸ್ ಇದ್ದಾರೆ, ರಂಗಭೂಮಿ ಬೇಕಾದ, ಅದರ ಅಭಿರುಚಿ ಇನ್ನ ಕಳ್ಕೊಂಡಿಲ್ಲ. ಒಂದಿನ ನಾವು ಹೆಚ್ಚು ಹೆಚ್ಚು ಸಮಾಜ ಜೊತೆಗೆ ಬೆರಿಬೇಕು. ಅವಾಗ ಇನ್ನೂ ಇದಾಗ
ವೀಕ್ಷಕರೆ, ಈಗ ನಾನು ಸಾಣೆಹಳ್ಳಿ ಮಠದ ರಂಗ ಪ್ರಯೋಗ ಶಾಲೆ ಪಕ್ಕ ಒಂದು ಬಯಲು ರಂಗಮಂದಿರ ಇದೆ. ಇದೇ ಈ ಬಯಲು ರಂಗಮಂದಿರ. ಈ ಬಯಲು ರಂಗಮಂದಿರವನ್ನ ನೋಡ್ತಾ ಇದ್ರೆ ನಾವೆಲ್ಲೋ ಗ್ರೀಕ್ಗೆ ಹೋದ ಅನುಭವ ತಂದ್ಕೊಡುತ್ತೆ. ಗ್ರೀಕ್ನಲ್ಲಿ ಮೊದಲಿಗೆ ನಾಟಕಗಳು ಒಂದು ಉಚ್ಚಾಯ ಸ್ಥಿತಿಯನ್ನು ಕಂಡದ್ದು. ಆ ಗ್ರೀಕ್ ಮಾದರಿಯಲ್ಲೇ ಈ ಬಯಲು ರಂಗಮಂದಿರವನ್ನು ಸೃಷ್ಟಿಸಲಾಗಿದೆ. ಇದರಲ್ಲಿ ಸುಮಾರು 5,000 ಜನರು ಒಟ್ಟಿಗೆ ಕೂತ್ಕೊಂಡು ಒಂದು ಸ್ಟೇಜಲ್ಲಿ ಏನು ನಡೆಯುತ್ತಲ್ಲ ಆ ನಾಟಕವನ್ನು ನೋಡಬಹುದಾಗಿದೆ. ಅಲ್ಲಿ ನಾವು ಎದುರಿಗೆ ಸ್ಟೇಜ್ನ ನೋಡ್ತೀವಿ. ಇಡೀ ಅದರ ಪಕ್ಕಕ್ಕೆ ರಂಗ ಪ್ರಯೋಗಶಾಲೆ, ಶ್ರೀ ಶಿವಕುಮಾರ ರಂಗ ಪ್ರಯೋಗಶಾಲೆ ಅಲ್ಲಿದೆ. ಇಡೀ ಇದು ಎಷ್ಟು ಕಲಾತ್ಮಕತೆಯಿಂದ ಕೂಡಿದೆ ನೋಡಿ. ಈ ಕಲ್ಲಿನ ಕೆತ್ತನೆ, ಕಲ್ಲಿನ ಕೆತ್ತನೆಯಲ್ಲಿ ಚಕ್ರದಂತಹ ಒಂದು ಕೆತ್ತನೆ ಇದೆ. ಅದರ ಪಕ್ಕಕ್ಕೆ ಕೆಳಗಡೆ ನಾವು ಆನೆ ಪಕ್ಕನೇ ನನಗೆ ಬರುವಾಗ ಮುಂದೆ ಆನೆಯನ್ನು ಇಂಡಿಯನ್ ವಾಸ್ತುಶಿಲ್ಪದಲ್ಲಿ ಆನೆಗೆ ವಿಶೇಷವಾದ ಸ್ಥಾನಮಾನ ಇರುತ್ತೆ. ಅದನ್ನು ನಾವು ಎಲ್ಲ ಶಿಲ್ಪಕಲೆಗಳಲ್ಲೂ ನೋಡಬಹುದಾಗಿದೆ. ಇಲ್ಲಿ ಕಮಾನು ಥರ ಇದೆ, ಬಣ್ಣವಾಗಿದೆ. ಅದಕ್ಕೆ ಗಾಢವರ್ಣದ ಒಂದು ಕಲರನ್ನು ಸಹ ಕೊಟ್ಟಿದ್ದಾರೆ ರೆಡ್ಡಲ್ಲಿ. ಇಷ್ಟು ರಂಗಮಂದಿರವನ್ನು ಇಲ್ಲಿ ಕೂತ್ಕೊಂಡು ಆ ಓಪನ್ ಏರಲ್ಲಿ ಎಷ್ಟು ಚೆನ್ನಾಗಿ ನೋಡ್ಬೋದು. ರಾತ್ರಿ ಹೊತ್ತು ಏನಾದರೂ ಇಲ್ಲಿ ನಾಟಕ ನಡೆದ್ರೆ ತುಂಬ ಒಂದು ರಮಣೀಯ ಒಂದು ರಮಣೀಯವಾಗಿ ಇರುತ್ತೆ ಅಂತ ಹೇಳ್ಬೋದು. ಅದನ್ನು ಇಲ್ಲಿ ಸುತ್ತ ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಬಾವುಟಗಳಿದೆ, ಅವು ಶ್ರೀಮಠದ ಚಿಹ್ನೆಯ ಬಾವುಟಗಳಾಗಿವೆ. ಎಲ್ಲವೂ ಶಿವತತ್ವದಲ್ಲಿ ಲೀನವಾಗುತ್ತೆ ಅನ್ನೋದಕ್ಕೆ ಶಿವ ಅಂತ ಹೇಳಿ ಅದರಲ್ಲಿದೆ. ಇಲ್ಲಿ ಬಯಲು ರಂಗಮಂದಿರ ಅಂತ ಇದೆ. ಅದು ಶ್ರೀಮಠದ ಲಾಂಛನವೂ ಹೌದು. ನಾವು ಇದೆ ನೋಡಿ, ಈ ಕಮಾನಿಂದ ಹಿಂದಕ್ಕೆ ಹೋದರೆ ಇಲ್ಲಿ ಒಂದು ಸ್ವಲ್ಪ ಹುಲ್ಲು ಬೆಳೆದಿರೋಂಥ ಜಾಗ ಇದೆ. ಅದು ಕೆಳಗೇ ತಿರ್ಗಾ ಮೆಟ್ಟಿಲುಗಳಿದ್ದಾವೆ. ಈ ಮೆಟ್ಟಿಲು ಯಾರು ಥಿಯೇಟ್ರಲ್ಲಿ ಅಲ್ಲಿ ಬಯಲು ರಂಗಮಂದಿರದಲ್ಲಿ ನೋಡಿಕೊಂಡು ನಾಟಕನ ಇಳಿದು ಹೀಗೆ ಆರಾಮಾಗಿ ಹೋಗಬಹುದು, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಕಟ್ಟಿದ್ದಾರೆ. ಈ ಕಡೆಯೂ ಇದೆ, ಹಾಗೆ ಆ ಕಡೆಯೂ ಸಹ ನಾವು ಮೆಟ್ಟಿಲುಗಳನ್ನ ನೋಡ್ಬೋದು. ಅಲ್ಲಿ ಸುತ್ತಲೂ ಸುಂದರವಾದ ಪರಿಸರದಲ್ಲಿ ನಿರ್ಮಿಸಿದ್ದಾರೆ. ಈ ಬಯಲು ರಂಗ ಮಂದಿರದಲ್ಲಿ ಕೂತ್ಕೊಂಡು ನಾಟಕವನ್ನು ನೋಡಿ ಆ ರಸಾನುಭವವನ್ನು ಪಡೆದುಕೊಳ್ಳದೆ ಒಂದು ವಿಶೇಷ ವಿಶೇಷಗಳಿಗೆ ಈ ವಿಶೇಷತೆಯನ್ನು ಆಕರ್ಷಿಸಿಯೇ ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಾಟಕ ಶಾಲೆ ಎಲ್ಲರನ್ನ ಆಕರ್ಷಿಸ್ತಿದೆ. ಮತ್ತೆ ನಾನು ಇಳಿದು ಹೋಗ್ತಿದ್ದೀನಿ ನೋಡಿ. ಯಾವುದೇ ಸಿನಿಮಾ ಥಿಯೇಟ್ರಿಗೆ ಹೋದರೆ ಎಸಿ ಹಾಕ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಪಕ್ಕದಲ್ಲಿ ಈಗ ಕೋವಿಡ್ ಸಮಯದಲ್ಲಿ ಬೇಕಾದ್ರೆ ರಿಲ್ಯಾಕ್ಸ್ ಆಗಿ ದೂರ ದೂರನ ಸಹ ಕೂತ್ಕೋಬೋದು. ಆ ರೀತಿ ಒಂದು ರೀತಿ ಓಪನ್ ಏರ್ ಥಿಯೇಟ್ರ್ ಇದಾಗಿದೆ ಇಲ್ಲಿ. ಅಂದರೆ ಸ್ನೇಹಿತರು ಒಂದು ಮನೆಯವ್ರ ಜೊತೆ ಕೂತ್ಕೊಂಡಂಥ ಅನುಭವ ಕೊಡುತ್ತೆ. ಆದ್ದರಿಂದ ಏನು ಗ್ರೀಕರು ಆ ಕಾಲದಲ್ಲಿ ಏನು ಹಲವಾರು ದೇಶಗಳು ಸೃಷ್ಟಿಸಿಕೊಂಡಿವೆ. ಇದೇ ರೀತಿ ಬೆಂಗಳೂರಿನಲ್ಲೂ ಒಂದಿದೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಪಕ್ಕದಲ್ಲೇ ಒಂದು ಬಯಲು ರಂಗ ಮಂದಿರ ಅಂತ ಇದೆ. ಆದರೆ ಅದು ಬಹಳ ಚಿಕ್ಕದು, ಇದು ಬಹಳ ದೊಡ್ಡದಾಗಿದೆ. ಇದು ಒಟ್ಟಿಗೆ 5,000 ಜನರನ್ನ ಕೂಡಿಸಿ ನಾಟಕ ಪ್ರದರ್ಶನಕ್ಕೆ ಅನುವು ಮಾಡಿಕೊಡುವಂತಹ ರಂಗಮಂದಿರ. ಇನ್ನು ರಂಗಮಂದಿರದ ಪಕ್ಕದಲ್ಲೇ ಇರುವಂತಹ ರಂಗ ಪ್ರಯೋಗಶಾಲೆಯನ್ನು ನೋಡಿದೆ. ಅಲ್ಲೊಂದು ಕಲಾತ್ಮಕ ಕೆತ್ತನೆ ಇದೆ, ಆ ಚಕ್ರ. ಆ ಚಕ್ರ ಏನು ಸೂಚಿಸುತ್ತೆ ಅಂದರೆ ಈ ಶಿವ ಸಂಚಾರ ಅಂತ ಏನು ತಂಡ ಇದೆಯಲ್ಲ ಅದು ಇರುತ್ತೆ. ಚಕ್ರದ ಥರ ನಡೀತಾನೆ ಇರುತ್ತೆ ದೇಶಾದ್ಯಂತ, ಹಳ್ಳಿ ಗ್ರಾಮ
ಎಲ್ಲ ಕಡೆ ಸಂಚಾರ ಮಾಡಿ ಸಮಾಜಕ್ಕೆ ಅರಿವನ್ನು ಮೂಡಿಸುವಂಥ ಒಂದು ವಿಚಾರಧಾರೆ ಶ್ರೀಮಠದ್ದು. ಸಮಾಜವನ್ನು ಯಾವಾಗಲೂ ಅಲರ್ಟ್ ಮಾಡ್ತಾ ಇರಬೇಕು. ಸಮಾಜ ಏನಿರುತ್ತೆ ಅದನ್ನು ತೋರಿಸಿ ತೋರಿಸಿ ಇದೆಲ್ಲ ಹೀಗೆಲ್ಲ ಹೀಗಾಗಬೇಕು ಅನ್ನೋದನ್ನು ತೋರಿಸುವಂಥ ನಿಟ್ಟಿನಲ್ಲಿ ಈ ಶ್ರೀಮಠ ಕಾರ್ಯನಿರ್ವಹಿಸ್ತಾ ಇದೆ. ಶ್ರೀಮಠ ಹಲವಾರು ಆ್ಯಂಗಲಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದು, ಅವರನ್ನೆಲ್ಲ ಅವೇರ್ನೆಸ್ ಮಾಡಿಸೋದು, ಈ ಜಗತ್ತಿಗೆ ಬೇಕಾದಂತಹ ಸ್ಪರ್ಧಾತ್ಮಕವಾಗಿ ಅವ್ರನ್ನ ಅಣಿ ಮಾಡ್ತಾ ಇರೋದು, ಅದರ ಜೊತೆಗೆ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಅವರು ಶ್ರೀಗಳಿಗೆ ಈ ನಾಟಕ ಕಲೆ ಅದರಲ್ಲೆಲ್ಲ ತುಂಬ ಅಭಿರುಚಿ ಉಳ್ಳವರಿಂದ ಇಂತಹ ಒಂದು ವಿಶೇಷ ಪ್ರಯೋಗವನ್ನು ಮಾಡಲು ಜನರಿಗೆ ನೋಡಲು ತಂಡಗಳಿಗೆ ಪ್ರಯೋಗ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಖುದ್ದು ಅವರೇ ಭಾಗವಹಿಸಿ ಇದರಲ್ಲೆಲ್ಲ ಒಂದು ಮಾರ್ಗದರ್ಶನ ಮಾಡೋದು ಅವರ ಜ್ಞಾನ ದೀವಿಗೆ ಸಾಕ್ಷಿ. ಜೊತೆಗೆ ಅವರು ಸ್ವತಃ ಕಲಾಸಕ್ತರಾದ್ದರಿಂದ ತುಂಬ ಓದ್ಕೊಂಡಿರೋದ್ರಿಂದ ಎಲ್ಲದರಲ್ಲೂ ಭಾಗಿಯಾಗಿ ಒಂದು ರೀತಿ ತಂಡದ ನಾಯಕನಾಗಿ ಮುನ್ನಡೆಸ್ತಾ ಇದ್ದಾರೆ ಸಾಣೇಹಳ್ಳಿ ಮಠದ ಎಲ್ಲ ವಿಭಾಗಗಳನ್ನು. ಮತ್ತೆ ನಾವು ನೋಡ್ಬೋದು ರಾತ್ರಿ ಹೊತ್ತು ಈ ನಾಟಕ ಪ್ರದರ್ಶನಗಳು ಕಾಣೋದ್ರಿಂದ ತುಂಬಾ ಹೈ ಲೈಟ್ ಅಲ್ಲಿ ಅಳವಡಿಸಿದ್ದಾರೆ. ಅಲ್ಲಿ ನಾವು ಕಾಣ್ತಾ ಇದ್ವಿ ರಾತ್ರಿಯ ರುದ್ರ ರಮಣೀಯ ದೃಶ್ಯ ಇದಾಗಿರುತ್ತೆ. ರುದ್ರವಾಗೂ ಇರುತ್ತೆ, ಸುತ್ತಲೂ ಹಸಿರು. ನಾಟಕ ಅಂದರೆ ಬರೀ ಮೂರು ಪದಗಳು ಮಾತ್ರ ಅಲ್ಲ, ಅದು ಇಡೀ ಸಮಾಜವನ್ನು ರೆಪ್ಲಿಕಾ ಆಗಿ ತೋರಿಸ್ತಾ ಇರುತ್ತೆ. ಮತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಸ್ಟೇಜ್ ಫಿಯರ್ ಅನ್ನೋದು ಏನಿರುತ್ತೆ ಅದನ್ನು ಹೊಡೆದೋಡಿಸುತ್ತೆ, ಅವರಿಗೆ ಸ್ಪಷ್ಟವಾಗಿ ಮಾತನಾಡೋದನ್ನು ಕಲಿಸುತ್ತೆ. ಜೊತೆಗೆ ಅವರಿಗೆ ಮುಂದಿನ ದಾರಿದೀವಿಗೆಯಾಗಿ ಈ ಸ್ಟೇಜ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ಈ ಎಲ್ಲ ಕೆಲಸಗಳನ್ನು ಸ್ವಾಮೀಜಿಯವರು ಮಾಡಲಿಕ್ಕೆ ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸ್ವಾಮೀಜಿಯವರು ಆಯ್ಕೆ ಮಾಡಿಕೊಂಡಿತ್ತು ಸಿ ಜಿ ಕೆ ಅವ್ರನ್ನ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದವರು. ಆದರೆ ರಂಗಮಂದಿರದ ಎಲ್ಲ ಕಲಾ ಚಟುವಟಿಕೆಗಳಿಗೆ ಸ್ವಾಮೀಜಿಯವರು ಆಯ್ಕೆ ಮಾಡಿಕೊಂಡಿದ್ದು ಸಿ ಜಿ ಕೆ. ಸಾಣೇಹಳ್ಳಿ ಮಠದ ಶ್ರೀ ಶಿವಕುಮಾರ ರಂಗ ಪ್ರಯೋಗ ಶಾಲೆಯನ್ನು ಆರಂಭಿಸಕ್ಕೆ ಇಲ್ಲಿನ ಪಂಡಿತಾರಾಧ್ಯ ಸ್ವಾಮೀಜಿಯವರು ಆಯ್ಕೆ ಮಾಡಿಕೊಂಡಿದ್ದು ಇಲ್ಲಿನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಆಯ್ಕೆ ಮಾಡಿಕೊಂಡಿದ್ದು ಸಿ ಜಿ ಕೆ ಸಿ ಜಿ ಕೃಷ್ಣಸ್ವಾಮಿ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸಿದವರು. ಅವರು ಆದರೆ ರಂಗ ಪ್ರಯೋಗದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದರು. ಅದಕ್ಕಾಗಿ ಇವರನ್ನ ಇಲ್ಲಿಗೆ ಕರೆದು ತಂದು ಅವರಿಗೆ ಒಂದು ಕಲ್ಪನೆ ಇತ್ತು ಸ್ವಾಮೀಜಿಯವ್ರಿಗೂ ಮತ್ತು ಸಿ ಜಿ ಕೆ ಅವರಿಗೂ ರಂಗಶಾಲೆ ಹೇಗಿರಬೇಕು ಅಂತ ಹೇಳಿ. ಅದನ್ನು ಸಾಕಾರಗೊಳಿಸೋದಲ್ಲಿ ಸಿ ಜಿ ಕೆ ಅವರ ಪಾತ್ರ ಬಹಳ ಮುಖ್ಯವಾದದ್ದು. ಎಲ್ಲೇ ರಂಗ ಪ್ರಯೋಗಗಳಾದರೂ ಮೊದಲಿಗೆ ಎಲ್ಲರೂ ಸಿ ಜಿ ಕೆ ಅವ್ರನ್ನ ನೆನೀತಾರೆ. ಅಷ್ಟು ಮಹತ್ವದ ಹೆಸರು ಅವರು ರಂಗಭೂಮಿಯಲ್ಲಿ. ಇದು ಸಿ ಜಿ ಕೆ ಅವರ ಸಮಾಧಿ. ಸಿ ಜಿ ಕೆ ಅವ್ರನ್ನ ಇಲ್ಲಿ ಶ್ರೀಮಠದವರು
ಒಂದು ರೀತಿ ಅಮರರಾಗಿ ಇಲ್ಲಿ ಸ್ಥಾಪಿಸಿದ್ದಾರೆ, ಅಮರರನ್ನಾಗಿಸಿದ್ದಾರೆ. ಇಲ್ಲಿ ಜಿ ಕೆ ಅವರ ಒಂದು ಭಾವಚಿತ್ರವನ್ನು ಇಲ್ಲಿ ಕಲಾತ್ಮಕವಾಗಿ ಕೆತ್ತಿರೋದನ್ನು ಸಹ ನಾವು ನೋಡಬಹುದಾಗಿದೆ. ಇಲ್ಲಿ ಈ ರಂಗ ಪ್ರಯೋಗ ಶಾಲೆಯ ಸುತ್ತಮುತ್ತ ಸಿ ಜಿ ಕೆ ಅವರು ಅಣು ಅಣುವಿನಲ್ಲಿ ಜೀವಿತವಾಗಿದೆ. ಸಿ ಜಿ ಕೆ ಅವರು ರಂಗ ಪ್ರಯೋಗಕ್ಕೆ ಒಳಪಡಿಸಿದ ಎಲ್ಲ ನಾಟಕಗಳ ಹೆಸರುಗಳನ್ನು ಇಲ್ಲಿ ಬಂಡೆಗಳ ಮೇಲೆ ಕೆತ್ತಲಾಗಿದೆ. ಇಲ್ಲಿ ನಾವು ನೋಡಬಹುದು ದೇವನೂರು ಮಹಾದೇವರ ಒಡಲಾಳ, ಆಮೇಲೆ ಮತ್ತೊಂದು ನಾಟಕ ಅಂದರೆ ಅಲ್ಲೇ ಇದ್ದವರು. ಈ ರೀತಿ ಎಲ್ಲ ಒಂದೊಂದು ಬಂಡೆಯಲ್ಲೂ ಒಂದೊಂದು ನಾಟಕವನ್ನು ಅವರು ರಂಗ ಪ್ರಯೋಗಕ್ಕೆ ಒಳಪಡಿಸಿದ್ದನ್ನು ಕೆತ್ತಲಾಗಿದೆ. ಸಿ ಜಿ ಕೆ ಅವರು ನಾಡಿ ಮಿಡಿತದಲ್ಲಿ ರಂಗಭೂಮಿ ಮಿಳಿತವಾಗಿತ್ತು, ಅದನ್ನ ಇಲ್ಲಿ ಸಾಕಾರ ಮಾಡಿದ್ದಾರೆ. ಅವರನ್ನ ಕುರಿತು ಒಂದು ವಿಶೇಷ ಕೆತ್ತನೆಯನ್ನು ಕೆತ್ತಲಾಗಿದೆ. ಅದೇನೆಂದರೆ, ಜೀವಂತಿಕೆಯ ಬೀಜ ಬಿತ್ತಿ ಬಯಲನ್ನೇ ರಂಗವಾಗಿಸಿದ ಹೊಸ ಚೈತನ್ಯ. ಇವರು ರಂಗ ಪ್ರವೇಶ ಮಾಡಿದ್ದು 27/6/1950 ಇವರು ಇಹಲೋಕ ತ್ಯಜಿಸಿದ್ದು 11/1/2006 ಅವರು ಎಲ್ಲಿವರೆಗೂ ಇದ್ದರು, ಈ ರಂಗ ಭೂಮಿಯ ಎಲ್ಲ ಪಟ್ಟುಗಳನ್ನು ಅರಿತಿದ್ರು. ಆ ಎಲ್ಲ ಪಟ್ಟುಗಳನ್ನು ಇಲ್ಲಿ ಅವರು ಅಳವಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು. ಹಾಗಾಗಿ ಇವತ್ತು ಸಾಣೇಹಳ್ಳಿ ರಂಗ ಪ್ರಯೋಗ ಶಾಲೆಯಲ್ಲಿ ಅವರು ಅಮರರಾಗಿದ್ದಾರೆ. Thank you.
ಕೃಷ್ಣೆ ಇದರು ಮೂರ್ತ ಅಭಿಷಿಕ್ತ ಮಣಿ ಮುಕುಟಧಾರ ಪಳಾಗ್ರ್ಯ ಕದನ ಪ್ರೋಚಂಡ ದಂಡ ಕ್ರಮ ವಿಜಿತಾರಿ ಕ್ಷತ್ರಿಯ ವೀರಲಕ್ಷ್ಮೀ ಸದನ ಸೋಮಾಮೃತ ಆಸ್ವಾದನ ಶುಚಿವದನ ಮುನ್ನ ಅಳ್ಕಾಡಿದ ನೋಡಿದು ನಿನ್ನಿ ಕೇಶಪಾಶ ಗುರುಕುಲ ಪತಿಗಾಯಿಗಂತೆ ಕೀನಾಶಪಾಶ ಪಾಂಚಾಲಿ ಪಾಗೆ ಮಡಿದು ನಗೆ ಮಗದಿ ಮುಡಿ ವಿಶೇಷತೆಗಳಿತ್ತು ಅಂತ ನಾನು ಈಗಾಗಲೇ ತೋರಿಸಿದ್ದೀನಿ. ನವೆಂಬರ್ 2 ಶಿವ ಸಾಣೆಹಳ್ಳಿ ಮಠದ ಶಿವ ಸಂಚಾರ ನಾಟಕೋತ್ಸವದಲ್ಲಿ ನವೆಂಬರ್ 2 ನವೆಂಬರ್ 7 ರಾಷ್ಟ್ರೀಯ ನಾಟಕೋತ್ಸವ ನಡೆಯುತ್ತೆ. ಈ ನಾಟಕೋತ್ಸವದಲ್ಲಿ ದೇಶದ ಎಲ್ಲೆಡೆ ಕಡೆಗಳಿಂದ ಬಂದು ರಂಗಕರ್ಮಿಗಳು ಭಾಗಿಯಾಗ್ತಾರೆ. ಈ ನಾಟಕೋತ್ಸವದಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತವೆ ಅಂತ ಹೇಳಿ ನವೆಂಬರ್ 2 7 ನೋಡೋಕ್ಕೆ ಸಾಧ್ಯತೆ ಇದೆ.